ಇದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸರ್ಕಾರದ ಸವಲತ್ತುಗಳು ಕೇವಲ ಸರ್ಕಾರಿ ಎಂಪ್ಲಾಯೀಸ್ ಗಳಿಗೆ ಮಾತ್ರ ಸೀಮಿತವಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ಜನಸಾಮಾನ್ಯರಿಗೆ ಅಂತ ಬರುವಂತಹ ಸರ್ಕಾರದ ಸೇವೆ ಸವಲತ್ತುಗಳನ್ನ ಕೇವಲ ಸರ್ಕಾರಿ ಅಧಿಕಾರಿಗಳೇ ಇಲ್ಲಿ ಕಬಳಿಸ್ಕೊಳ್ತಾ ಇದ್ದಾರೆ ಅದೆಲ್ಲಿ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಈಗ ಸಿಗ್ತಾ ಇದೆ. ಮೊದಲಿಗೆ ಹಾಕುವಂತಹ ಬ್ರೇಕಿಂಗ್ ಅನ್ನ ನೋಡೋಣ ಬನ್ನಿ. ಎಸ್, ಸರ್ಕಾರದ ಸವಲತ್ತುಗಳು ಕೇವಲ ಸರ್ಕಾರಿ ನೌಕರರ ಪಾಲಾಗ್ತಾ ಇದೆಯಾ? ಯಾಕಂತಂದ್ರೆ ಬಿಪಿಎಲ್ ಪಡೆದಿರುವಂತಹ ಸರ್ಕಾರಿ ನೌಕರರಿಗೆ ಆಹಾರ ಇಲಾಖೆ ಈಗೊಂದು ಶಾಕ್ ನೀಡಿದೆ. ಅನಧಿಕೃತವಾಗಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಕೆಲ ಅಧಿಕಾರಿಗಳು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇನ್ನು ಸರ್ಕಾರಿ ನೌಕರರ ಹೆಸರಿನಡಿ ಇದೇ ಬಿಪಿಎಲ್ ಕಾರ್ಡ್ಗಳನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಗುಂಡ್ಲುಪೇಟೆ ತಾಲೂಕಿನಲ್ಲಿ 115ಕ್ಕೂ ಹೆಚ್ಚು ಮಂದಿಯ ಹೆಸರು ಕೇಳಿಬಂದಿದೆ. ತಾಲೂಕಿನ 115 ಸರ್ಕಾರಿ ನೌಕರರಿಗೆ ಆಹಾರ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರದಿಂದ ಸಂಬಳ ಪಡಿತಾ ಇದ್ರು ಕೂಡ ಇವರಿಗೆ ನಿರ್ಗತಿಕರಿಗೆ ಎಲ್ಲೋ ಒಂದ್ ಕಡೆ ಬಿಲೋ ಪಾವರ್ಟಿ ಲೈನ್ ಬಿಪಿಎಲ್ ಅಂತಂದ್ರೆ, ಸೊ ಆ ಬಿಲೋ ಪಾವರ್ಟಿ ಇರುವಂತವ್ರಿಗೆ ಅನುಕೂಲ ಆಗ್ಲಿ ಅಂತ ದವಸ ಧಾನ್ಯಗಳನ್ನು ನೀಡ್ತಾ ಇದ್ರೆ ಅದಕ್ಕೂ ಕೊಕ್ಕೆ ಹಾಕ್ತಾ ಇದ್ದಾರೆ ಸರ್ಕಾರದ ಸಂಬಳಗಳನ್ನ ತೆಗೆದುಕೊಂಡು. ಸೊ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸಂಬಳ ಪಡಿತಾ ಇದ್ರು ಕೂಡ ಇವರಿಗೆ ಬಿಪಿಎಲ್ ಕಾರ್ಡ್ ಬೇಕಾ ಅಂತ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ದಂಡ ವಸೂಲಿಗಿಳಿದಿದ್ದಾರೆ. ಇವರ ಹತ್ರ ಈಗಾಗಲೇ 50ಕ್ಕೂ ಹೆಚ್ಚು ಮಂದಿ ದಂಡವನ್ನ ಕಟ್ಟಿದ್ದಾರೆ. ಆಹಾರ ಇಲಾಖೆಗೆ ತಪ್ಪು ಮಾಹಿತಿಯನ್ನ ನೀಡಿ ಕಾರ್ಡ್ ಅನ್ನ ಪಡೆದಿದ್ದಂತಹ ಅಧಿಕಾರಿಗಳು ಇವರೆಲ್ಲರೂ ಕೂಡ ಉಚಿತವಾಗಿ ಅಕ್ಕಿ, ಗೋಧಿ, ರಾಗಿ, ಸಕ್ಕರೆ ಮತ್ತು ತಾಳೆ ಎಣ್ಣೆಯನ್ನ ಇವರು ಪಡೆದುಕೊಂಡಿದ್ರು. ಪೊಲೀಸ್, ಶಿಕ್ಷಣ, ಸಾರಿಗೆ ಇಲಾಖೆ ಚಾಲಕರು ಹಾಗೆ ನಿರ್ವಾಹಕರು ಎಲ್ಲರೂ ಕೂಡ ಸರ್ಕಾರಿ ಕೆಲಸದಲ್ಲಿರೋರಿಗೆ ಬಿಪಿಎಲ್ ಅನ್ವಯ ಆಗೋಲ್ಲ ಈ ವರ್ಗದಲ್ಲಿ. ಸೊ ಆದರೂ ಕೂಡ ಅವರೆಲ್ಲರೂ ನಾವು ಬಿಲೋ ಪಾವರ್ಟಿ ಲೈನ್ ಅನ್ನೋದನ್ನ ತೋರಿಸ್ಕೊಂಡು ಆ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ಬಡವರಿಗೆ ಸಿಗಬೇಕಾಗಿರೋ ಸವಲತ್ತುಗಳನ್ನ ಇಲ್ಲಿ ಅವ್ರು ಪಡೆದುಕೊಳ್ತಾ ಇದ್ರು. ಸುಮಾರು 115ಕ್ಕೂ ಹೆಚ್ಚು ಮಂದಿ ಹೆಸರು ಕೇಳಿಬಂದಿದೆ. ಈಗಾಗಲೇ 50 ಜನರು ದಂಡ ಕೂಡ ಕಟ್ಟಿದ್ದಾರೆ ಆಹಾರ ಇಲಾಖೆಗೆ. ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನ ಪಡೆದಿದ್ರು. ಸೊ ಅಂತ್ಯೋದಯ ಕಾರ್ಡ್ ಇರುವಾಗ್ಲಿಂದನೂ ಕೂಡ ಈ ಒಂದು ಅಕ್ರಮ ನಡೆದುಕೊಂಡು ಬಂದಿದೆ. ಹಲವು ವರ್ಷಗಳಿಂದ ಉಚಿತ ಪಡಿತರವನ್ನ ಪಡೆದಿದ್ದಾರೆ ಇವರೆಲ್ಲರೂ ಅನ್ನುವಂತ ಒಂದು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ತಪಾಸಣೆಯನ್ನ ನಡೆಸ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಆ ಬಳಿಕ 115 ಜನರ ಪಟ್ಟಿ ಸಿದ್ಧ ಆಗತ್ತೆ. ಸೊ ಸರ್ಕಾರಕ್ಕೆ ಮತ್ತು ಆಹಾರ ಇಲಾಖೆಗೆ ತಪ್ಪು ಮಾಹಿತಿಯನ್ನ ನೀಡಿ ಇವರೆಲ್ಲರೂ ಕೂಡ ಬಡವರಿಗೆ ಸೇರಬೇಕಾಗಿರೋ ಅಕ್ಕಿ ರಾಗಿಯನ್ನು ಕೂಡ ಕದಿತಾರೆ ಅಂತಂದ್ರೆ, ಸೊ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಅದನ್ನ ಬಳಸ್ಕೊಂಡಿದ್ದಾರೆ. ಸೊ ಈಗ 115 ಜನರ ಪಟ್ಟಿ ಇದೆ ಅಂತ ಹೇಳಿದೆ. ಯಾರ್ಯಾರ ಹೆಸರಿದೆ ಆ ಕುರಿತಂತ ಡಾಕ್ಯುಮೆಂಟ್ಸ್ ಅನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಸರ್ಕಾರಿ ಸವಲತ್ತುಗಳು ಬಡ ಜನರಿಗೆ ಸಿಗಲಿ, ಹಸಿವು ಮುಕ್ತ ಭಾರತ ಆಗಬೇಕು, ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನುವಂತಹ ಕನಸನ್ನ ಸರ್ಕಾರಗಳು ಜನರ ಮುಂದೆ ಇಡ್ತಾ ಇರುತ್ತೆ. ಆದರೆ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಅಧಿಕಾರಿಗಳು ನೋಡಿ ಈಗ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 115 ಜನರ ಹೆಸರಿದೆ. ಸೊ ಅವರ ಆಧಾರ್ ಕಾರ್ಡ್ ನ ನಂಬರ್ ಜೊತೆಗೆ ಅವರ ಪಡಿತರ ಚೀಟಿಯ ಸಂಖ್ಯೆ ಮತ್ತು ಅವರ ಹೆಸರಿದೆ. ಸೊ 115 ಜನರು ಸರ್ಕಾರಿ ನೌಕರರು,
ಸರ್ಕಾರಕ್ಕೂ ಆಸ್ ವೆಲ್ ಆಸ್ ಆಹಾರ ಇಲಾಖೆಗೂ ಕಣ್ಣಿಗೆ ಮಣ್ಣೆರಚಿ ಬಿಪಿಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಅದರ ಬಳಕೆ ಕೇವಲ ಪಡಿತರ ಅಷ್ಟೇ ಅಲ್ಲ, ಬಿಪಿಎಲ್ ಕಾರ್ಡ್ ಇರೋರಿಗೆ ವಿವಿಧ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ, ಅದೆಲ್ಲದಕ್ಕೋಸ್ಕರ ಈ ಅಧಿಕಾರಿಗಳು ಈ ದಾರಿಯನ್ನ ಹಿಡಿದಿದ್ದಾರೆ. ಸೊ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಎಲ್ರಿಗೂ ಕೂಡ ಈ ವಿಷಯ ತಿಳಿದ ಬಳಿಕ ಈ ಒಂದು ಅಧಿಕಾರಿಗಳ ಎಚ್ಚರಿಕೆಯನ್ನ ಕೊಟ್ಟು ದಂಡವನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಸೊ ಬಿಪಿಎಲ್ ಕಾರ್ಡ್ ಹೆಸರು ಹೇಳುತ್ತೆ, ಬಿಲೋ ಪಾವರ್ಟಿ ಲೈನ್, ಬಡತನದ ರೇಖೆಗಿಂತ ಏನ್ ಕಡಿಮೆ ಇರ್ತಾರಲ್ಲ, ಸೊ ಅವ್ರಿಗೆ ಇದು ಅನುಕೂಲ ಆಗ್ಲಿ, ಬಡಬಗ್ರಿಗೆ ದವಸ ಧಾನ್ಯಗಳು ಸಿಗ್ಲಿ, ಸೊ ಅವ್ರ ಒಪ್ಪತ್ತಿನ ಊಟಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇರೋರಂಥವ್ರಿಗೆ ಪಡಿತರ ಸಿಗ್ಲಿ ಅಂತ ಕೊಡ್ತಾರೆ. ಆದ್ರೆ ಆ ಪಡಿತರಗಳನ್ನ ಮಾತ್ರ ವಿತರಿಸುವಲ್ಲಿ ಅಧಿಕಾರಿಗಳು ಅಲ್ಲೂ ಮೋಸ ಮಾಡ್ತಾರೆ. ಕೆಲವರು ಪಡಿತರ ವಿತರಣೆಗಳ ಸಂದರ್ಭದಲ್ಲಿ ಅಲ್ಲಿ ಕೊಡುವಂತ ಕ್ವಾಂಟಿಟಿಗಳು ಮತ್ತು ಕೊಡುವಂತ ದವಸ ಧಾನ್ಯಗಳ ಗುಣಮಟ್ಟ ಕಳಪೆ ಇರುತ್ತೆ. ಸೊ ಇಷ್ಟೆಲ್ಲ ಆದ್ರೂ ಈ ಮಧ್ಯದಲ್ಲಿ ಈ ಪಡಿತರ ಚೀಟಿಗಳನ್ನೇ ಕೂಡ ಯಾರಿಗೆ ಬಿಲೋ ಪಾವರ್ಟಿ ಲೈನ್ ಇರುತ್ತೆ ಅವ್ರು ಮಾತ್ರ ಮಾಡಿಸ್ಕೊಳ್ಬೇಕು. ಆದ್ರೆ ಕೊಡುವಂತಹ ಲೆಕ್ಕದಲ್ಲಿ ಅವರ ವೇತನ ಕಡಿಮೆ ಇರುತ್ತೆ, ವರ್ಷಕ್ಕಿಷ್ಟೇ ಆದಾಯ ಅನ್ನೋಂಥ ಸುಳ್ಳು ಲೆಕ್ಕಗಳನ್ನೆಲ್ಲ ತೋರಿಸಿ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಮಾಡಿಸಿ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಸರ್ಕಾರಿ ನೌಕರರು. ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಶಿವಕುಮಾರ್. ಎಸ್ ಶಿವು, 115 ಜನ ಸರ್ಕಾರಿ ನೌಕರರಿಗೆ ಆಹಾರ ಇಲಾಖೆ ದಂಡವನ್ನು ವಿಧಿಸಿದೆ. ಸೊ ಈ ಎಲ್ಲ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ, ಯಾವ ಇನ್ಸ್ಪೆಕ್ಷನ್ ನಡೆಯಿತು, ಯಾವ ಇಶ್ಯೂನಲ್ಲಿ ಇದೆಲ್ಲ ಬಯಲಾಯಿತು ಅಂತ? ಚಳ್ಳಿ ಗುಂಡ್ಲುಪೇಟೆ ತಾಲೂಕು ಸುಮಾರು 115 ಸರ್ಕಾರಿ ನೌಕರರು ಅನಧಿಕೃತವಾಗಿ ಅಂತ್ಯೋದಯ ಮತ್ತು ಆದ್ಯತಾ ಪಡಿತರ ಚೀಟಿಯನ್ನು ಪಡ್ಕೊಂಡಿದ್ರು. ಇದು ಸುಮಾರು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾಗಿ ಆಹಾರ ಇಲಾಖೆಯವರು ಈ ವಿಚಾರವಾಗಿ ಯಾವುದೇ ರೀತಿಯಾದ ಮಾಹಿತಿಯನ್ನ ನಮ್ಗೆ ನೀಡಿರಲಿಲ್ಲ. ನಾವು ಈಗ ಬೇರೆ ಕಡೆಯಿಂದ ಒಂದು ಸ್ವಲ್ಪ ಮಾಹಿತಿನ ಕಲೆ ಹಾಕಿದಾಗ ಈಗ ಕೆಲವು 115 ನೌಕರರು ಸರ್ಕಾರಿ ಕೆಲಸ, ಈಗ ಪೊಲೀಸ್ ಇಲಾಖೆ ಇರ್ಬೋದು ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ KSRTC ವಿಭಾಗದಲ್ಲಿರೋರು ಈ ಒಂದು BPL ಕಾರ್ಡ್ ಅನ್ನ ಪಡ್ಕೊಂಡು ಸುಮಾರು ಏನು ಬಡವರಿಗೆ ಏನು ಲಭಿಸಬೇಕನ್ನೋ ಸವಲತ್ತುಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಾವು ಅಲ್ಲಿ ಕೇಳಿದಾಗ ಒಂದು ಪಟ್ಟಿಯನ್ನು ಕೊಟ್ಟರು. ನಾವು ಈಗಾಗಲೇ 115 ಜನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಸುಮಾರು 50ಕ್ಕೂ ಹೆಚ್ಚು ಮಂದಿ ಈಗ 25-30,000 ದಂಡವನ್ನು ನಾವು ಕಟ್ಟಿಸಿದ್ದೀವಿ ಅಂತ DD ಯೋಗಾನಂದ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸರಿ, ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ನೀಡಿದಂತಹ ಮಾಹಿತಿಯಾಗಿತ್ತು. ಈ ಕುರಿತಂತೆ ಸ್ವತಃ ಯೋಗಾನಂದ್ ಅವರು ಮಾಹಿತಿಯನ್ನು ನೀಡಿದ್ದಾರೆ, ಉಪನಿರ್ದೇಶಕರವರು ಆಹಾರ ಇಲಾಖೆಗೆ ಗುಂಡ್ಲುಪೇಟೆಯಲ್ಲಿ. ಸೊ ಈ ಥರ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂತಹ ವಿಷಯ ಅವರಿಗೆ ಸಾಕಷ್ಟು ಬಾರಿ ದೂರು ಕೂಡ ಬರ್ತಾ ಇತ್ತು. ಒಂದೊಮ್ಮೆ ಕ್ರಾಸ್ ಚೆಕ್ ಮಾಡುವಂಥ ಒಂದು ವಿಚಾರವನ್ನು ಅವರು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರು, ಬಹುತೇಕ ಸರ್ಕಾರಿ ನೌಕರರು BPL ಕಾರ್ಡನ್ನು ಪಡೆದುಕೊಂಡಿರ್ತಾರೆ, ಅದು ಕೂಡ ಬಿಲೋ ಪಾವರ್ಟಿ ಲೈನ್ ಇಲ್ಲದೇ ಇರುವಂಥವ್ರು. ಸೊ ಬಡತನದ ರೇಖೆಗಿಂತ ಕೆಳಗಿರುವಂತಹ ಜನರಿಗೆ, ಬಡಬಗರಿಗೆ ದಿನನಿತ್ಯದ ಊಟದ ವ್ಯವಸ್ಥೆ ಆಗಲಿ ಅವರಿಗೆ ಕನಿಷ್ಠ ಅನ್ನುವಂತಹ ಕಾರಣದಿಂದ ಈ ಒಂದು ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ. ಸೊ ಅನ್ನಭಾಗ್ಯ ಅನ್ನುವಂಥ ಒಂದು ಯೋಜನೆಯಡಿಯಲ್ಲಿ
ಇಷ್ಟೆಲ್ಲ ಸರ್ಕಾರಗಳು ಯೋಚನೆ ಮಾಡಿ ಆ ಸರ್ಕಾರಗಳು ಕೂಡ ಕ್ರೆಡಿಟ್ಸ್ ಗಳಿಗೆ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಸರ್ಕಾರ ಮಾಡ್ತು ಜನರಿಗೆ, ನಮ್ಮ ಸರ್ಕಾರ ತಂದುಕೊಡ್ತು ಜನರಿಗೆ, ಕೇಂದ್ರದಿಂದ ನಾ ರಾಜ್ಯದಿಂದ ನಾನು ಅಂತ ಸಾಕಷ್ಟು ವಿವಾದ ಕೂಡ ಆಯಿತು. ಈ ಒಂದು ಅನ್ನಭಾಗ್ಯ ಎಲ್ಲ ಜಾರಿಗೊಂಡಂತಹ ಸಂದರ್ಭದಲ್ಲಿ ಆ ಸರ್ಕಾರ ಕ್ರೆಡಿಟ್ಗೆ ಕಿತ್ತಾಡೋದ್ರ ಜೊತೆಗೆ ಇದು ನಿಜವಾಗ್ಲೂ ಯಾರಿಗೆ ತಲುಪ್ತಾ ಇದೆ ಅನ್ನೋಂಥದ್ದನ್ನ ಪತ್ತೆ ಹಚ್ಚುವಂತಹ ಕ್ರೆಡಿಟ್ಗೆ ಕಿತ್ತಾಡೋ ಕೆಲಸ ಯಾರು ಕೂಡ ಮಾಡಲಿಲ್ಲ. ಅದರ ಫಲವೇ ಈ ರೀತಿಯಾಗಿ ಸರ್ಕಾರಿ ನೌಕರರು ಸೇರಿದಂತೆ ಉಳ್ಳವರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಬಡಬಗರಿಗೆ ಸಿರಬೇಕಾಗಿರುವಂತಹ ಒಂದು ದವಸ ಧಾನ್ಯಗಳಿಗೂ ಕೂಡ ಇಲ್ಲಿ ಕಲ್ಲು ಹಾಕ್ತಾ ಇದ್ದಾರೆ.